ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಸಾರಿಗೆ ಘಟಕದ ವತಿಯಿಂದ ಒಂದು ಬಸ್ಸಿಗೆ ವಿಶೇಷವಾಗಿ ಅಲಂಕಾರ ಮಾಡಿರತಕ್ಕಂಥದ್ದು ನೀವು ನೋಡ್ತಾ ಇರಬಹುದು. ಆ ಬಸ್ಸನ್ನು ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದು ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಈ ಬಸ್ಸಿಗೆ ವಿಶೇಷವಾಗಿ ಈ ಒಂದು ವಾಹನವನ್ನು ಚಲಾಯಿಸುವಂತಹ ನಿರ್ವಾಹಕ ಮತ್ತು ಚಾಲಕರು ಸೇರಿಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿನೇ ಈ ಒಂದು ಬಸ್ಸನ್ನು ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಕನ್ನಡದ ನೆಲ ಜಲ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಬಿಂಬಿಸುವ ನಿಟ್ಟಿನೊಳಗೆ ಈ ಒಂದು ಸಂಪೂರ್ಣವಾಗಿ ಬಸ್ಸನ್ನು ಕನ್ನಡಮಯವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಈ ನಾಡಿನ ಶ್ರೇಷ್ಠ ಸಾಹಿತಿಗಳಾಗಿರ್ತಕ್ಕಂಥ ಕುವೆಂಪುರ ಆಗಿರ್ಬೋದು, ಚಂದ್ರಶೇಖರ ಕಂಬಾರ ಆಗಿರ್ಬೋದು, ಹಾಗೆಯೇ ದ ರಾ ಬೇಂದ್ರೆ, ಕಾರ್ನಾಡು, ಹೀಗೆ ಮಹನೀಯರ ಒಂದು ಭಾವಚಿತ್ರಗಳನ್ನು, ಹಾಗೆಯೇ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ವರನಟ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಹಾಗೆಯೇ ಐತಿಹಾಸಿಕ ಪುರುಷರು ಆಗಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ಅವರಾಗಿರ್ಬೋದು, ಹಾಗೆಯೇ ಧಾರ್ಮಿಕ ಮಹಾನ್ ಪುರುಷರಾಗಿರ್ತಕ್ಕಂಥ ಬಸವಣ್ಣ, ಹಾಗೆಯೇ ದಿವಂಗತ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಹಾಗೆಯೇ ಶ್ರೇಷ್ಠ ಸ್ವಾಮೀಜಿಯವರಾಗಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳಾಗಿರ್ಬೋದು, ಹಾಗೆಯೇ ಶ್ರೇಷ್ಠ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭಾವಚಿತ್ರ, ಹೀಗೆ ಸಾಕಷ್ಟು ರೀತಿಯೊಳಗೆ ಈ ಕಲೆ ಮತ್ತು ಕಲಾವಿದರನ್ನು ಈ ಒಂದು ಬಸ್ಸಿನೊಳಗೆ ಅವರ ಭಾವಚಿತ್ರ ಅಳವಡಿಸುವ ಮೂಲಕ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಬಸ್ಸಿನ ಒಳಗಡೆ ಸಹಿತ ಸಾಕಷ್ಟು ರೀತಿಯೊಳಗೆ ಅಲಂಕಾರ ಮಾಡಿರ್ತಕ್ಕಂಥದ್ದು. ಬಸ್ಸಿಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರು ಅನ್ನುವಂಥದ್ದು, ಹಾಗೆಯೇ ಬಾರಿಸು ಕನ್ನಡ ಡಿಮ್ ಡಿಮವ ಅನ್ನುವಂಥ ಹೀಗೆ ಅನೇಕ ಕನ್ನಡವನ್ನು ಬಿಂಬಿಸುವಂತಹ ಕನ್ನಡವನ್ನು ಕನ್ನಡತನವನ್ನು ನಮ್ಮ ರಾಜ್ಯದ ಅನೇಕ ಪ್ರಸಿದ್ಧವಾಗಿರ್ತಕ್ಕಂಥ ಬಾದಾಮಿ ಆಗಿರ್ಬೋದು, ಐಹೊಳೆ, ಪಟ್ಟದಕಲ್ಲು, ವಿಜಯಪುರ, ಹೀಗೆ ಅನೇಕ ಪ್ರದೇಶಗಳನ್ನು, ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳನ್ನು ಸಹಿತ ಭಾವಚಿತ್ರಗಳನ್ನು ಈ ಬಸ್ಸಿಗೆ ಅಳವಡಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಈ ಒಂದು ಬಾಗಲಕೋಟೆ KSRC ಘಟಕದ ಚಾಲಕ ಮತ್ತು ನಿರ್ವಾಹಕರು ಈ ತಮ್ಮ ವೈಯಕ್ತಿಕ ಖರ್ಚಲ್ಲಿ ಈ ರೀತಿಯಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಒಂದು ಚಾಲಕ ಮತ್ತು ನಿರ್ವಾಹಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇದನ್ನ ಇದೇ ಫಸ್ಟ್ ಟೈಮ್ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವದ್ದು ಮತ್ತು ಪಂದ್ರ ಅದು ಎಲ್ಲ ಮಾಡಲೇಬೇಕು, ನಾವು ಇದನ್ನು ಮಾಡಬೇಕು ಅಂತ ಅನಿಸಿಕೆ ಇತ್ತು ನಮಗೆ. ಫಸ್ಟ್ ಟೈಮ್ ನಾವು ಮಾಡಿದ್ದು ಇದೇ ನಮ್ಮದು ಅನಿಸಿಕೆ. ವೈಯಕ್ತಿಕ ಅಂತಂದ್ರೆ ನಾನು ಮತ್ತು ನನ್ನ ಮಗ ಆದಂಥ ಹುಶೇನಿ ಇಬ್ಬರು ವೈಯಕ್ತಿಕ ಅಂತಂದ್ರೆ ಒಂದು 6-7 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀರಿ, ಒಂದು 15,000 ರೂಪಾಯಿ ಖರ್ಚಾಗಿದೆ ಅಷ್ಟೇ ರೀ. ಮತ್ತೆ ಹಾಗೆಯೇ ಈ ಒಂದು ವಾಹನದ ನಿರ್ವಾಹಕರಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್, ಈಗ ಈ ಬಸ್ಸನ್ನು ನೋಡಿದ್ರಪ್ಪ ಅಂತಂದ್ರೆ ಈ ಭಾಳ ಖುಷಿಯಿಂದ ಅಲಂಕಾರ ಮಾಡಿರಿ ಅಂತ ಅನ್ಸುತ್ತೆ. ಈ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕನ್ನಡದ ಬಗ್ಗೆ? ಸರ್, ನಾನು ಇದು ಮಾಡಬೇಕಂತ ಒಂದು 5-6 ವರ್ಷದಿಂದ ಕನಸು ಕಾಣುತ್ತೈತೆ. ಪ್ರತಿ ವರ್ಷ ಒಂದು ಏನೇನಾರು ಒಂದು ತೊಂದರೆ ಬರೋದು. ಒಟ್ಟು ಈ ವರ್ಷ ಏನೇ ಆಗಲಿ ಏನು ಒಟ್ಟು ಏನೇ ಒಟ್ಟು ಡೆಕೋರೇಷನ್ ಮಾಡಬೇಕು, ಇದೊಂದು ಕಮ್ಮಿ ಒಟ್ಟು ಒಂದು ಏನಾರು ಇದು ಮಾಡಬೇಕು. ಬಾಗಲಕೋಟೆ ಘಟಕದಲ್ಲಿ ಯಾರೂ ಮಾಡಿದ್ದಿಲ್ಲ. ಅದೇ ನಾವು ಇದು ನಮ್ಮ ಕಾಕಾರ ಆದಂಥವ್ರಿಗೆ ಎರಡು ಸಲ ಹೇಳಿದ್ರು, ಅವ್ರಿಗೆ ನಮ್ಗೆ ಒಟ್ಟ ಇದು ಮಾಡಲಿಲ್ಲ, ಮಾಡೋಣ ಅಂತ ಹಂಗೆ ಮುಂದೆ ಹೋಗಿ ಹೋಗ್ತಾರೆ. ಈ ಸಲ ಒಟ್ಟೆ ಇದು ಏನೇ ಆಗಲಿ ಒಟ್ಟೆ ಏನು ಮಾಡಬೇಕನ್ನೋದು. ಇವತ್ತಿಗೆ 4 ದಿನ ಆದರೂ ನಾವು ಮನೆಗೆ ಹೋಗಿಲ್ಲ ಇಬ್ಬರು, ಇದೇ ಗಾಡಿ ಡೆಕೋರೇಷನ್ ಇದೇ ಬರೀ ಇದನ್ನು ಹಿಡಿದು ಈ ಥರ ಮಾಡಿ ನಮಗೆಲ್ಲ ಘಟಕದ ವ್ಯವಸ್ಥಾಪಕರು, ನಮ್ಮ ಸಿಬ್ಬಂದಿಯವರು, ನಮ್ಮ ಚಾಲಕ ನಿರ್ವಾಹಕರು, ಆಮೇಲೆ ಅದರ ಮೆಕ್ಯಾನಿಕಲು ಎಲ್ಲರೂ ನಮಗೆ ಒಂದು ಇದನ್ನು ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಈ ಬಸ್ಸನ್ನು ಅಲಂಕಾರ ಮಾಡಿರ್ತಕ್ಕಂಥ ಚಾಲಕ ಮತ್ತು ನಿರ್ವಾಹಕರು ಇರುವಂಥದ್ದು.